ಕಾಫಿ ಕಣಿವೆ ಚಿಕ್ಕಮಗಳೂರಿನಲ್ಲಿ ಗುರುವಾರ ಸುರಿದ ಮಳೆ ಬೇಸಿಗೆಯ ಬಿಸಿಲಿನ ಜಳದಿಂದ ಕಾದ ಕಾವಲಿಯಂತಾಗಿದ್ದ ಇಳೆಗೆ ತಂಪೆರೆಯಿತು. ವಾಡಿಕೆಯ ರೇವತಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಬಿರು ಬೇಸಿಗೆಯ ಬಿಸಿಲಿನ ಜಳದಿಂದ ಜನ ತತ್ತರಿಸಿದ್ದರು. ಹಿಂದೆಂದು ಕಂಡು ಕೇಳರಿಯದ ಬಿಸಿಲಿನ ತಾಪ ಮತ್ತು ಮೈ ಬೆವರಿಳಿಸುವ ಸೆಕೆಯಿಂದಾಗಿ ವೃದ್ಧರು, ಮಹಿಳೆಯರು ಮತ್ತು ಮಕ್ಕಳು ಮಧ್ಯಾಹ್ನದ ವೇಳೆಗೆ ಮನೆಯಿಂದ ಹೊರಗೆ ಬಾರದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಗುರುವಾರ ಮಧ್ಯಾಹ್ನದ ನಂತರ ದಿಢೀರನೆ ಆರಂಭಗೊಂಡ ಮಳೆ ಗುಡುಗು ಸಿಡಿಲಿನ ಆರ್ಭಟದ ನಡುವೆ ಒಂದು ಗಂಟೆಗೂ ಅಧಿಕ ಕಾಲ ಸುರಿದು ಮಳೆಗಾಲದ ವಾತಾವರಣವನ್ನು ನಿರ್ಮಿಸಿ ಜನ ನೆಮ್ಮದಿಯ ಉಸಿರು ಬಿಡುವಂತೆ ಮಾಡಿತು. ಎಲ್ಲರೂ